ಹೇಳಿ. ರಾಜಣ್ಣ ಸರ್. ರಾಜಣ್ಣ ಯಾವ ಊರು ಇದು? ಇದು ಹಂದಿಗುಟ್ಟೆ ಅಂತ. ಹಂದಿಗುಟ್ಟೆ ಎಲ್ಲಿ, ಯಾವ ತಾಲೂಕು ಬರುತ್ತೆ ಇದು? ನೆಲಮಂಗಲ ತಾಲೂಕು. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಹೋ, ಓರಿ ಎಷ್ಟು ವರ್ಷ ಆಗಿದೆ? ಓರಿ ಎಷ್ಟು ವರ್ಷ ಆಗಿದೆ? ಇದು ಒಂದೂವರೆ ವರ್ಷ ಆಗಿದೆ ಸರ್. ನಾವು ನೀವು ತಂದು ಎಷ್ಟಲ್ಲು? ನಾಲ್ಕಲ್ಲು. ನಾಲ್ಕಲ್ಲು ಯಾವ ಊರ ಕಡೆ ತಂದಿದ್ದು? ಇದು ನಾವು ಚಿಕ್ಕ ದಿನಾಗ ಸಣ್ಣದಿನಾಗ ಇಲ್ಲಿ ನಾಗದೇಸ್ಥಳಿ ಕೊಟ್ಟಿದ್ದು. ಎಲ್ಲಿ ಬರುತ್ತೆ ನಾಗದೇಸ್ಥಳಿ? ಇಲ್ಲಿ ದೇವನಹಳ್ಳಿ ಇತ್ತವ. ಹಾಂ ಹಾಂ, ಏರ್ಪೋರ್ಟ್ ದೇವನಹಳ್ಳಿ. ಹಾಂ ಹಾಂ, ಅಲ್ಲಿಂದ ಮೈಸೂರು ತಕ್ಕ ಹೋಯಿತು. ಓಕೆ, ಇಲ್ಲಿಗೆ ಹೋಗಿ ಅಲ್ಲಿಂದ ನಾವು. ಹ್ಞೂ ಹ್ಞೂ ಹ್ಞೂ. ಏಯ್, ನೀವು ಎಷ್ಟಕ್ಕೆ ತಂದ್ರಿ ಅವಾಗ? ಯಾವುದಾ ಇದು ಜನ? ಇದು 140 ಸರ್. 140 ಇದು. ಇವಾಗ ಕೇಳ್ತಾರ, ಕೊಡ್ತೀರಾ? ಕೇಳ್ತಾರೆ ಸರ್. ನೀವೇನು ಕೊಡಲ್ಲ? ನಾವು ಕೊಡಲ್ಲ. ಹಸುಗಳು ದಿನ ಎಷ್ಟು ಬರ್ತವೆ? ದಿನ 4-5 ಬರ್ತವೆ. ಒಂದೊಂದು ದಿನ ಬರಲ್ಲ. ಯಾವ ಊರ ಕಡೆಯಿಂದ ಬರ್ತವೆ? ಇದು ದೇವನಹಳ್ಳಿ. ಹಾಂ ಹಾಂ, ಚಂದ್ರ ಕ್ಯಾಚ್ ತುಮಕೂರು ಕಡೆಯಿಂದ. ಈತ ತಾವರೆಕೆರೆ. ಹಾಂ ಹಾಂ, ಈ ಕಡೆಯಿಂದ ಎಲ್ಲ. ಒಳ್ಳೆ ಹೆಸರು ಮಾಡಿದೆ ಅವ್ರಿಗೆ. ಹಾಂ, ಒಳ್ಳೆ ಹೆಸರು ಮಾಡಿದೆ. ಏನು ಹೆಸರಿಟ್ಟಿದ್ದೀರಾ ಅವರಿಗೆ? ಹೆಸರೇನಿಕ್ಕಿಲ್ಲ ಸರ್ ನಾವು. ಇನ್ನು ಎಷ್ಟು ವರ್ಷ ಹಸು ಮೇಲೆ ಹತ್ತುತ್ತೆ? ಇನ್ನು ಕಡೆ ಮಳೆ ಎಲ್ಲ ಆಗತ್ತಕ್ಕ ಇನ್ನೊಂದು 5-6 ವರ್ಷ. ಹ್ಞೂ. ಏನು ತಿಂಡಿ ಏನು ಕೊಡ್ತಿದ್ದೀರಾ? ತಿಂಡಿ ಗೋಧಿ, ಕಿಮಿಚು. ಹಾಂ ಹಾಂ, ದೇವಭೂಸ. ಓಕೆ, ಚಕ್ಕೆಭೂಸ. ಹ್ಞೂ ಹ್ಞೂ. ಉಳ್ಳಿ ಹಸಿಮೇವು ಹಾಕ್ತೀರಾ? ಹಸಿಮೇವು ಹಾಕಲ್ಲ ಸರ್. ಯಾವುದಕ್ಕೆ ಹಾಕಲ್ವಾ? ಕರುಗಳಿಗೂ ಹಾಕಲ್ಲ. ಕರುಗಳಿಗೂ ಹಾಕಲ್ಲ. ಹಸುಗಳಿಗೆ ಮಾತ್ರನ? ಹಸುಗಳಿಗೆ ಮಾತ್ರ. ಯಾಕೆ ಬೀಸೋರಿಗೆ ಯಾಕೆ ಹಸಿಮೇವು ಹಾಕಲ್ಲ? ಹಸಿಮೇವು ಹಾಕಲ್ಲ ಸರ್. ನಾನು ಹಸಿಮೇವು ಹಾಕಿದ್ರೆ ಅಂಥ ರೂಪ ಸ್ವಲ್ಪ ಕಮ್ಮಿ ಆಗ್ತದೆ, ಬಣ್ಣನೂ ಕಮ್ಮಿ ಆಗುತ್ತೆ. ಬಣ್ಣ ಕಮ್ಮಿ ಆಗ್ತದೆ, ಹಸಿನ ಮೇಲೆ ಮಂತ್ಲಿ ಸ್ವಲ್ಪ ಡಲ್ ಆಗ್ತದೆ. ಡಲ್ ಆಗುತ್ತೆ. ರಾಶಿ ಇರಲ್ವಾ? ರಾಶಿ ಇರಲ್ಲ. ಕೊಂಬೆಲ್ಲ ಮಾಡಿಸ್ತಾ ಇರ್ಬೇಕಾವಾಗ? ಆಮೇಲೆ ಹಾಲು ಮೊಟ್ಟೆ. ಹಾಲು ಮೊಟ್ಟೆ ಎಷ್ಟು ಮೊಟ್ಟೆ ಹಾಕ್ತೀರಾ? ಎರಡು ನಾಟಿ ಮೊಟ್ಟೆ. ಸುಮಾರು ಎಷ್ಟು ಸಾಕಿರ್ಬೋದು ನೀವು ಇದ್ರ ನೀವು ನೋಡ್ದಂಗಿಂದ ಊರಿಗಳು? ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಲೆಕ್ಕ ಇಲ್ಲ ಸರ್. ಏನೋ 150 ಊರಿಗಳು ಆಗಿತ್ತು ಆಗಿರ್ಬೋದು. ನಿಮ್ಗೆ ತುಂಬ ಇಷ್ಟವಾದ ಊರಿ ಅಂದರೆ ಯಾವುದು? ನಮಗೆ ಇಷ್ಟ ಅಂದರೆ ಬೀಜದವ್ರ ಇಷ್ಟ. ಅಲ್ಲ, ಬೀಜದವ್ರಲ್ಲಿ ನೀವು ಸಾಕಿದ್ರಲ್ಲಿ ಮೊದ್ಲು ಇತ್ತ? ನಾವೇನ ಅಂತ ಕಣ್ಣ ಮೋರಿ ಯಾವ ತಂದಿಲ್ಲ ಸರ್. ಎಲ್ಲ ಒಳ್ಳೊಳ್ಳೆ ಹೆಸರು ಮಾಡಿದೆ. ನಮ್ಮ ಪ್ರೀತಿ ಆದವೇ ನಾವು ತಂತಾ ಇದ್ದೀವಿ. ಹ್ಞೂ, ಕರುಗಳೆಲ್ಲ ಚೆನ್ನಾಗಿ ಹುಟ್ತಾವೆ. ಇದು ಚೆನ್ನಾಗಿ ಹುಟ್ಟೆ ನೋಡಿ, ಎಲ್ಲ ಆ ಥರ ಹುಟ್ತಾವೆ. ಹ್ಞೂ, ಇದು ಹುಟ್ಟಿರೋ ಕರುಗಳು ಯಾವ್ದು ತಂದಿಲ್ಲ ನೀವು ಈ ಕಡೆ? ಒಂದು ಹುಟ್ಟ, ಒಂದು 2-3 ಹುಟ್ಟೆ ಸರ್. ಇದೇ ಊರಲ್ಲ? ಎಷ್ಟು ತಗೊಂತೀರಾ ಅವರಿಗೆ ಹಸು ಹಸಕ್ಕೆ? 400 ರೂಪಾಯಿ ಕೊಡೋರು ಕೊಡ್ತಾರೆ, ಬಡವರು ಬಗ್ಗೆ ನಾವು ಕೇಳೋದೇ ಇಲ್ಲ. ಕೇಳೋದೇ ಇಲ್ಲ. ಎಷ್ಟೋ ಕೊಟ್ಟಷ್ಟು. ದಿನಕ್ಕೆ ಖರ್ಚು ಎಷ್ಟು ಬಿಡ್ಬೋದು? ದಿನಕ್ಕೆ ಖರ್ಚು ಬಿಡ್ರಿ ಸರ್. ಹ್ಞೂ, ಲೆಕ್ಕ ಹಾಕಿದ್ದೀರಾ? ಲೆಕ್ಕ ಏನು ಹಾಕಿಲ್ಲ. ಒಂದು ದಿನಕ್ಕೆ ಒಂದು 400 ರೂಪಾಯಿ ತಿನ್ಕೊಂತ ಬೇಕು ಬೇಕು. ಹ್ಞೂ, ಅಂದರೆ ತಿಂಡಿ ಭೂಸ ಮೊಟ್ಟೆ. ದಿನಕ್ಕೆ 400 ರಿಂದ 500 ರೂಪಾಯಿ. ಹ್ಞೂ, ತಿಂಗಳಿಗೆ ಸುಮಾರು ಒಂದು 15,000 ಬೇಕು. 15,000. ಇವತ್ತು ಬನ್ನಿ ತಸ್ಗಳು. ಹ್ಞೂ, ಅದು ಯಾವ ಊರ್ದು ಈ ಕರು? ಅದು ಮಾರ್ಕೆಟ್ ಸರ್. ಹ್ಞೂ, ಯಾವಾಗ ತಂದ್ರೆ? ತಂದು ಎಷ್ಟು ದಿನ ಆಯಿತು? ತಂದು ಆಗಲೇ 5-6 ದಿನ ಮಾಗಿ ಬಂದೆ. ಹ್ಞೂ, ಇದು ಬಿತ್ತನೆಗೇನೆ? ಹ್ಞೂ, ಬಿತ್ತನೆಗೇನೆ ಮಡಗಿದ್ದೀನಿ ಸರ್. ಇದು ಇನ್ನು ಅಲ್ಲಾಗಕ್ಕೆ ಎಷ್ಟು ಎಷ್ಟು ತಿಂಗಳು ಬೇಕು? ಇನ್ನು ಈಗಲೇ ಈ ವರ್ಷ ಆಗಲ್ಲ ಸರ್. ಅಲ್ಲಿ 23ಕ್ಕೆ ಇದು ಎಷ್ಟಾಯ್ತು ಬೆಲೆ ತಂದಾಗ? ಇದು ಹೊಸ ಥರ 1-10 ಸರ್. ಹ್ಞೂ, ಹಸು ಅದು ಅದಿರೋದ ಇಲ್ಲ? ಹಸ ಕೊಟ್ಬಿಟ್ಟು ಕೊಟ್ಬಿಟ್ರೆ ಬಂತು. ಹ್ಞೂ, ನೀವು ಜಾತ್ರೆ ಗಿತ್ರೆಗೆಲ್ಲ ಹೋಗಲ್ಲ ಜಾಸ್ತಿ? ಸಂತೆಗಳು ನಡೀತಾ ಇಲ್ಲಿ ಸುತ್ತಮುತ್ತ? ಹಾಂ, ಸಂತೆಲ್ಲೇ ತೊಗೊಳಲ್ಲ ನೀವು? ರೈತ ಹತ್ರ ಡೈರೆಕ್ಟ್ ಆಗಿ? ನೋಡಿ ಮಾಡಿ ತರ್ತೀರ? ಜಾಸ್ತಿ ಯಾವ್ದು ಕಾಯಿಲೆ ಬರಲ್ವ? ಇವಕ್ಕೆ ಕಾಯಿಲೆ ಬಂದು ಏನ ಜಾಸ್ತಿ ಕಾಯಿಲೆ ಬರಲ್ಲ, ಬಂದು ನಾವು ಹುಷಾರಾಗಿದ್ದು. ಏನ್ ಬಂದ್ರೆ ಏನ್ ಕಾಯಿಲೆ ಬರ್ಬೋದು? ಬಂದು ಶಲೆ ಶಲೆ ಗೆಸ್ಲು. ಯಾವ ಟೈಮಲ್ಲಿ ಬರುತ್ತೆ? ಅದು ಇಂಥ ಟೈಮ್ ಹೇಳೋಕ್ಕಾಗಲ್ಲ. ಗೆಸ್ಲು ಗೆಸ್ಲು ಬರೋ ಟೈಮ್ ಗೆಸ್ಲು. ಬೇಸಿಗೆ ಕಾಲದಲ್ಲಿ ಕಮ್ಮಿನಾ? ಬೇಸಿಗೆ ಕಾಲದಾಗೆ ಗೆಸ್ಲು ಜಾಸ್ತಿ ಬರೋದ. ಇವಾಗಿಂದ ಇವಾಗಲೇ ಸುಲು ಗೆಸ್ಲು. ಕಾಲ್ ಬಾಯ್ ಜ್ವರ ಏನು ಬರಲ್ಲ? ಅದೇ ನಾನು ಹೇಳಿದ್ ಗೆಸ್ ಅದನ್ನ ಅದನ್ನ. ಹಾಂ ಹಾಂ, ಕಾಲ್ ಬಾಯ್ ಜ್ವರ. ಹ್ಞೂ ಹ್ಞೂ ಹ್ಞೂ. ಹಸ್ಗಳಿಗೆ ಕೆಸ್ಲು ಬಾಬು ಅಂತವೆಲ್ಲ ಏನಾಗಲ್ಲ? ಏನಾಗಲ್ಲ. ಸೀಮೆ ಎಷ್ಟಿದೆ?
ಬಡ್ಡಿ ನಾಟಿ ಹಸು ಅದೇ ಹಾಲು ಕುಡಿಯೋದು ನೀವು? ಎಷ್ಟು ಎಷ್ಟು ಲೀಟರ್ ಕೊಡುತ್ತೆ ಹಾಲು? ಎರಡು ಟೈಮಿನ ಸೇರಿನ ಒಂದ್ ಟೈಮ್ 3 ಲೀಟರ್ ಒಂದೇ ಹಸು ಅದನ್ನ ಮೇಕ್ ಹೋಗಿದೆ ಅಲ್ಲ, ಕೆಲವರು ಹೇಳ್ತಾರಲ್ಲ 4 ಲೀಟರ್ 5 ಲೀಟರ್ ಮೇಲೆ ಕೊಡೋದಲ್ಲ ಕ್ರಾಸ್ ಹಸುಗಳು ಕೊಡಲ್ಲ ಅಂತ. ಇದು ಪ್ಯೂರ್ ಪ್ಯೂರ್ ದನ, ಇದು ಶುದ್ಧ ನಾಟಿ ದನ. ಇದು ಒಂದ್ ಟೈಮ್ 3 ರಿಂದ 3.5 ಲೀಟರ್ ಎಷ್ಟು? ಒಂದೇ ಹಸುನ ಕೊಡೋದು? ಒಂದೇ ಹಸ ಕೊಡೋದು ನಾಟಿ ಹಸ, ಇನ್ನೊಂದು ಸ್ವಲ್ಪ ಕ್ರಾಸು, ಅದು ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಓಕೆ ಓಕೆ. ಈ ಹಸು ಎಷ್ಟು ಹಾಲಾಗಿದೆ? ಯಾವುದು ಹಾಲೇ ಕಡೆ ಇದೆ ಸರ್ ಕಡೆ. ಎಷ್ಟು ಎಷ್ಟು ಹಸುಗಳು? ಅದು 3ನೇ ಹಸು. ಅವಕ್ಕೂ ತಿಂಡಿ ಹಾಕ್ತಿರಲ್ಲ? ಮೇವ್ ಹಾಕ್ತೀವಿ, ಭೂಸ ಹಿಂಡಿ ಭೂಸ ಹಾಕ್ತೀವಿ. ಓರಿಗೆ ಹಾಕೋದೇ ಹಾಕ್ತೀರಾ? ಇಲ್ಲ ಓರಿಗೆ ಹಾಕೋದಲ್ಲ, ಅದಕ್ಕೆ ಸಪ್ರೇಟ್. ಸಪ್ರೇಟ್ ಏನು? ಅದಕ್ಕೆ ಚಕ್ಕೆ ಭೂಸ, ರವೆ ಭೂಸ, ಅದನ್ನೆಲ್ಲ ಬಾರ್ಬಿಟ್ಟು ಸ್ವಲ್ಪ ಹಿಂಡಿ ಹಾಕ್ತೀವಿ. ಒನ್ ಟೈಮಾ ಎರಡು ಟೈಮಾ? ನಾವು ಒಂದೊಂದು ಟೈಮ್ ಸರ್. ಒಂದೊಂದು ಟೈಮ್. ಓರಿಗೆ ಮಾತ್ರ ಎರಡು ಟೈಮಾ? ಓರಿಗೆ ಮಾತ್ರ ಎರಡು ಟೈಮ್. ಹಸು ಬರಲಿಲ್ಲ ಅಂದ್ರೆ ಜ್ವರ ಆಗ್ಬಿಡುತ್ತೆ ರಾಶಿ. ನಿಮ್ಮ ಮನೆಯವ್ರಿಗೆಲ್ಲ ಏನು ಮಾಡಲ್ಲ? ಯಾರು ಏನು ಇಟ್ಕೊಳಲ್ಲ ನನ್ನ ಒಬ್ಬನ ಬಿಟ್ಟರೆ. ಅದು ಹೊಸಬ್ರು ಬಂದ್ರೆ ಸ್ವಲ್ಪ ಭಯ ಎಲ್ಲ ಏನು ಮಾಡಲ್ಲ ಹೊಸಬ್ರು. ಹಾಂ ಹಾಂ. ನಾವು ಒಬ್ಬೊಬ್ರು ಹಸಿದ ಮೇಲೆ ಒಬ್ಬೊಬ್ರು ಬಿಡ್ತೀನಿ. ಯಾರನ್ನ ಏನು ಗಲಾಟೆ ಇಲ್ಲ.